ನಾನಕರು ಮಹಾನ್ ಸಂತರು ಆತ್ಮಜ್ಞಾನಿಗಳು ಅವರತ್ರ ಒಂದು ದೊಡ್ಡ ವರ್ಗನ ಇತ್ತು ಇದ್ದರೆ ಒಂದು ದಿವಸ ಏನಾಗಿದೆ ಒಬ್ಬರು ಭಕ್ತರು ಆ ಹುರುಳಗಿನ ಭಕ್ತರು ಇವರಿಗೆ ಆಮಂತ್ರಣ ಕೊಟ್ಟಿರ್ತಾರೆ ಗುರುನಾನಕರಿಗೆ ಮನೆಗೆ ಬರಲಿಕ್ಕೆ ಆಯಿತು ಮುಂಜಾನೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಗಂಟೆಗೆ ಬರಬೇಕು ಬ್ರಹ್ಮವರ್ತ ಅಂತ ಹೇಳ್ತಾರೆ ಇವರು ರಾತ್ರಿ ಈಗ ಸುಮಾರು ಎಂಟು ಒಂಬತ್ತು ಗಂಟೆ ಆಗಿರ್ತದೆ ಇವರಿಗೆ ಮಳೆಗಾಲ ದಿವಸ ನೀವು ಇವ್ರು ನಿಲುವಂಗಿ ಪಂಜಾಬಿದೊಳ್ಗೆ ನಿಲುವಂಗಿ ಹಾಕುತ್ತಾರೆ ಉದ್ಯೋಗಿ ಇರ್ತದಲ್ಲ ಹಿಂಗೆ ನಿಲುವಂಗಿ ಅಂತಾರದು ಅದು ಒಬ್ಬ ಶಿಷ್ಯ ಕರೆದು ಇದನ್ನು ನೀವು ತಗೊಂಡೋಗಿ ಒಗೆದು ಮುಂಜಾನೆ ತಕ್ಷಣ ಹಂಗೆ ನಾಲ್ಕೂವರೆ ಗಂಟೆಗೆ ಒಣಗಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಸರಿ ಯಾರು ಯಾರು ಹೋಗಿರಿ ಅಂತಾರೆ ಯಾರೊಬ್ಬರು ಬರ್ದಲ್ಲ ಶಿಷ್ಯರು ಎಷ್ಟು ಜನ ಇರ್ತಾರೆ ಅಲ್ಲ ಇದು ಹೆಂಗೆ ಉಳ್ಳೊಳ ಇವತ್ತ ಎಂಥ ವಿಚಿತ್ರ ಸೇರ್ತಾರೆ ಅಲ್ಲ ಈಗ ಟೈಮ್ ನೋಡಿದರೆ ಹತ್ತು ಹತ್ತು ನಾರುವರೆ ಆಗಿದೆ ಮ ಅದು ಮಳೆಗಾಲ ದಿವಸ ಆಮೇಲೆ ಯಮನ ಯಮುನಾ ನದಿಗಳಿಗೆ ಹೋಗಿ ತೊಳೆದುಕೊಂಡು ಅದನ್ನು ಒಣಗಿಸ್ಕೊಂಡು ಶುಂಡು ಅಂತಾರೆ ತೊಳಿದನೇ ತೊಳಿಬಹುದು ಆದರೆ ಒಣಗಿಸ್ಕೊಂಡು ಬರೋದು ಹೇಗೆ ಅವರು ಹಾಕೋತಾರೆ ಇದು ಯಾರಿಗೂ ಬರೋ ಸಮಸ್ಯೆ ಯಾರಿಗೂ ಬರೋದಿಲ್ಲ ಒಬ್ಬ ಶಿಷ್ಯ ಮುಂದುವರೆದ ಮುಂದೆ ಬಂದು ನಾನು ತೊಗೊಂಬಂದ ಗುರುಗಳ ಅಂತ ಈ ನೆಲಗಿ ತಗೋದಾನ ತಗೊಂಡು ಯಮುನಾ ನದಿಗೆ ಹೋಗಿ ಅದನ್ನು ಒಗೆದಾನ ಒಗೆದು ಚೆನ್ನಾಗಿ ಹಿಂಡಿ ಏನು ಮಾಡ್ತಾನೆ ತಾನು ಹಾಕೊಂಡ್ಬಿಡ್ತಾನೆ ತಾನು ಹಾಕ್ಕೊಂಡ್ಬಿಡ್ತಾನೆ ಅದು ನಾಲ್ಕೂವರೆಗೆ ಒಳಗೆ ಒಣಗಿಬಿಡ್ತದ ಯಾಕಂದರೆ ಬಟ್ಟೆ ಹಾಕೊಂಡು ಒಣಗಬೇಕಲ್ಲ ಮನುಷ್ಯ ಬುಸ್ಟಂದ ಇರ್ತದಲ್ಲ ಅದು ಒಣಗಿಬಿಡ್ತದೆ ಆಮೇಲೆ ತೊಗೊಂತ ಗುರು ರೀ ಅಲ್ಲ ಹೀಗೆ ಮನುಷ್ಯನಿಗೆ ಮನಸ್ಸು ಇದ್ದರೆ ಮಾರ್ಗ ಇರ್ತದೆ ಒಬ್ಬ ಗುರುವಿಗೆ ನಾನು ಸತ್ ಸತ್ಸಿಷ್ಯ ಇತ್ತಂದರೆ ಅವ್ನಿಗೆ ತಲೆಗೆ ಹೊಳಿತದೆ ಆ ಸತ್ ಶಿಕ್ಷೆ ಹೊಳಿತದೆ ಅವನು ಅದೇ ಪ್ರಕಾರ ಮಾಡ್ತಾನೆ ಇರೋದಲ್ಲ ಯಾ ಹೀಗೆ ಒಂದು ಗುರುವಿನಲ್ಲಿ ಅಖಂಡ ವಿಶ್ವಾಸ ಇತ್ತಂದರೆ ಭಕ್ತಿ ಇತ್ತಂದರೆ ಅದು ತಾನೇ ಮಾರ್ಗದ ತೋರಿಸ್ತದೆ ಅವನು ಮಾರ್ಗ ತೋರಿಸ್ತದೆ ನಾವು ನಾವು ಮಾಡೋದಿಲ್ಲ ಏ ನನ್ನ ಕಡೆ ಆಗೋದಿಲ್ಲಪ್ಪ ನನ್ನ ಕಡೆ ಇದಿಲ್ಲ ಅಂತ ಹೀಗಲ್ಲ ಅದಕ್ಕೊಂದು ಯಾವ ಹೇಳಿರ್ತಾನೆ ಅವನ ಬುದ್ಧಿ ಕೊಡ್ತಾನೆ ನಮಗೆ ನೀವು ಸಲೋಟ್ ನಿಮ್ಮಿಂದ ನಿಮಗಾಗಿ